ಹಾಯ್ ಫ್ರೆಂಡ್ಸ್, ನಿಮ್ಮ ಪ್ರೀತಿಯ ಅಗ್ರಿಕೇರ್ ಫಾರಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವಾಗ ಏನು ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಈ ಥರ ಇಲ್ಲಿ ನೋಡಿ, ಇವಾಗ ಈ ಥರ ಆಗಿದೆ ಈ ಗಿಡ. ಮುಟ್ರ ವೈರಸ್ ಥರ ಬಂದಿದೆ, ಇದಕ್ಕೆ ವೈರಸ್ ಜಿ ಅಂತೇಳಿ ಒಂದು ಕೆಮಿಕಲ್ಸ್ ಬಂದಿದೆ. ಅದನ್ನು ನೋಡಿದ್ರೆ ಆ ಒಂದು ವೈರಸ್ ಬಿಡುತ್ತೆ. ಈ ಥರ ಆಗಿದೆ ನೋಡಿಕ ಮೆಣಸಿನ ಗಿಡ. ಇವಾಗ ಮೆಣಸಿನಕಾಯಿ ಈ ಥರ ಆಗಿದೆ, ಥರ ಆಗಿವೆ ಇಲ್ಲಿ ನೋಡಿ. ಈಗ ಗಿಡ ಏನಂದ್ರೆ ಚೆನ್ನಾಗಿದೆ. ಇವಾಗ ನಾವು ಸ್ಪ್ರಿಂಕ್ಲರ್ ಮುಖಾಂತರ ನೀರು ಹಾಯಿಸ್ತಾ ಇದ್ದೀವಿ. ಮೆಣಸಿನಕಾಯಿ ಆಗಿದ್ದೇವೆ ಈ ಥರ ಇಲ್ಲಿ ನೋಡಿ. ಈ ಥರ ವೈರಸ್ ಅಂತಾರೆ ಇದಕ್ಕೆ, ಇದಕ್ಕೆ ವೈರಸ್ ಜಿ ಅಂತಕ್ಕಂಥ ಒಂದು ಕೆಮಿಕಲ್ ಇದೆ. ಅದನ್ನು ಹಾಕಿದರೆ ಅದು ವೈರಸ್ ಬಿಡುತ್ತೆ ನೋಡಿ. ಅದ್ರ ಸಲುವಾಗಿ ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ. ನಮ್ಮ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ ಮೆಣಸಿನ ಗಿಡಕ್ಕೆ, ಅದೇ ನಾನು ಹೇಳಿದಿನಲ್ಲ ಈ ಥರ ಆಗಬಾರ್ದು ಗಿಡ ಇಲ್ಲಿ ನೋಡಿ. ಆಗಲೇ ಕಾಯಿ ಸಹ ಹಿಡಿದಿದೆ, ಈಗ ಅದಕ್ಕೋಸ್ಕರ ಕಾಯಿ ಸಹ ಚೆನ್ನಾಗಿ ಆಗಲ್ಲ ಆ ಥರ ಇದ್ದರೆ. ಅದಕ್ಕೋಸ್ಕರ ಈ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇವಾಗಲೇ ನಾವು ಇವು ಬ್ಯಾಡಗಿ ಮೆಣಸಿನಕಾಯಿ ಮಾಡಿದ್ದೀವಿ. ಈಗ ನೋಡಿ ಈ ಥರ ಆಗಿದೆ ಬ್ಯಾಡಗಿ ಕಾಯಿ ಮೆಣಸಿನಕಾಯಿ. ಇದಕ್ಕೆ ನಾನು ಹೇಳಿದಿನಲ್ಲ ಅಮೋನಿಯಂ ಸಲ್ಫೇಟ್, ಅಮೋನಿಯಂ ಸಲ್ಫೇಟನ್ನು ನಾನು ಇಟ್ಟಿದ್ದೀನಿ ಅಂತ ಹೇಳಿದಿನಲ್ಲ, ಅದು ಆಗಲೇ ನಾವು ಮೊನ್ನೆ ಇಟ್ಟಿದ್ದೀವಿ. ಇನ್ನೊಂದು 4-5 ದಿನ ಬಿಟ್ಟು ಮತ್ತೆ ಇಡ್ತೀವಿ. ಇದನ್ನು 2 ಎಕರೆಯಲ್ಲಿ ನಾವು ಮೆಣಸಿನಕಾಯಿ ಮಾಡಿದ್ದೀವಿ. ನಾವು ಹರಿ ನೀರು ಕಟ್ಟಬೇಕು. ಆ್ಯಕ್ಚುಲಿ ಈ ಒಂದು ಮೆಣಸಿನ ಗಿಡಕ್ಕೆ ನೀವು ಹರಿ ನೀರನ್ನು ಕಟ್ಟಿದರೆ ಏನಾಗುತ್ತೆ, ಚೆನ್ನಾಗಿರುತ್ತೆ. ಯಾಕಪ್ಪ ಅಂದ್ರೆ ಸ್ಪ್ರಿಂಕ್ಲರ್ ಮುಖಾಂತರ ನೀರು ಕಟ್ಟಿದರೆ ಇವಾಗೇನು ಪ್ರಾಬ್ಲಮ್ ಆಗಲ್ಲ, ಮುಂದೆ ಕಾಯಿ ಹಣ್ಣಿಗೆ ಬರೋ ಸಮಯದಲ್ಲಿ ಸ್ಪ್ರಿಂಕ್ಲರ್ ಮುಖಾಂತರ ಕಟ್ಟಿದರೆ ಕಾಯಿಗೆ ಒಂದು ಕೊಳೆಯತಕ್ಕಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಹರಿ ನೀರು ಕಟ್ಟತಕ್ಕಂಥ ಅಥವಾ ಹನಿ ನೀರಾವರಿ ಮಾಡ್ತಕ್ಕಂಥ ಒಂದು ಅಭ್ಯಾಸವನ್ನು ರೂಢಿ ಮಾಡಿಕೊಳ್ಳಿ. ಇಲ್ಲಿ ನೋಡಿ ಮೆಣಸಿನ ಗಿಡ ಚೆನ್ನಾಗಿದೆ. ಮುಂದೆ ಇಳುವರಿ ಯಾವ ಥರ ಬರುತ್ತೆ ಅನ್ನೋದೇ ಒಂದು ನಮಗೆ ದೊಡ್ಡ ಇದಾಗಿದೆ. ಯಾಕಪ್ಪ ಅಂದ್ರೆ ಗಿಡ ಒಂದು ಸ್ವಲ್ಪ ಅಂಗ್ಲಾಗಿಬಿಟ್ಟಿದ್ದಾವೆ. ಯಾಕಂದ್ರೆ ಎಷ್ಟು ಅಡುವಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ. ಈ ವರ್ಷ ನೋಡಿದರೆ ಯಾವುದೇ ಮಾರ್ಕೆಟಲ್ಲಿ ಒಂದು ಒಳ್ಳೆಯ ಇದಕ್ಕೆ ಹೋದ ವರ್ಷ 60,000-70,000 ರೇಟ್ ಮಾಡಿ ಮಾರುತ್ತೆ. ಈ ವರ್ಷ ಖಾಲಿ 33,000 ರೂಪಾಯಿ ಮಾರತಕ್ಕಂಥ ಒಂದು ಪೊಸಿಷನ್ ಪ್ರೆಸೆಂಟ್ 33,000 ರೂಪಾಯಿನೇ ಇದೆ ಇವಾಗ ಬ್ಯಾಡಗಿ ಕಾಯಿಗೆ ಸಹ. ಮುಂದೆ ಏನಾಗುತ್ತೆ ಬಿಡುತ್ತೆ ಗೊತ್ತಿಲ್ಲ. ಅದೇ ರೀತಿಯಾಗಿ ಹತ್ತಿ ಸಹ ಇವಾಗ ಯಾರು ಕೇಳಲಾರ್ದಂಥ ಒಂದು ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಅದಕ್ಕೋಸ್ಕರ ಸರ್ಕಾರವು ಈ ಒಂದು ಬೆಳೆ ಕಡೆಗೆ, ರೈತರ ಒಂದು ಬೆಳೆಗೆ ಒಂದು ಹೆಚ್ಚು ಗಮನ ಹರಿಸಿ ಇದಕ್ಕೆ ಒಂದು ಸೂಕ್ತ ಪರಿಹಾರ, ಒಂದು MSP ಮ್ಯಾಕ್ಸಿಮಮ್ ಸೇಲಿಂಗ್ ಪ್ರೈಸನ್ನು ನಿಗದಿ ಮಾಡಬೇಕು. ಒಂದು ರೈತರ ಒಂದು ಹೆಚ್ಚು ಕಾಳಜಿ ವಹಿಸ್ತಕ್ಕಂಥ ಒಂದು ಕೆಲಸ ಮಾಡಬೇಕು. ನಾನು ಈ ಒಂದು ವಿಡಿಯೋ ಮುಖಾಂತರ ಎಲ್ಲ ಜನಪ್ರತಿನಿಧಿಗಳಿಗೆ ಮತ್ತು ಈ ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಹ್ಞೂ.